ಯಾಮಾರಿದ್ರೆ ಕಂಡಲ್ಲೆಲ್ಲ ಯಮದೂತ, ಆಪತ್ಕಾಲೆ ಸರ್ಕಾರಿ ಸೂತ್ರ, ಪ್ರತಿಯೊಬ್ಬರು ನೋಡ್ಲೇಬೇಕಾದ ಸ್ಟೋರಿ, ಆ ಮೂರು ಪ್ಲಾನ್. ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್. ಹೊಸ ಸಿದ್ಧತೆಗಳೊಂದಿಗೆ ಅಖಾಡಕ್ಕೆ ಸರ್ಕಾರ ಈಗ ರೆಡಿ ಆಗ್ತಾ ಇದೆ. ಬೇರೆ ಬೇರೆ ಪ್ಲಾನ್ಗಳೊಂದಿಗೆ ಕೊರೋನಾ ನಿರ್ವಹಣೆ ಮಾಡೋದು ಹೇಗೆ, ಸರ್ಕಾರದ ಆ ಮೆಗಾ ಪ್ಲಾನ್ ಏನು ಗೊತ್ತ? ಜೊತೆಗೆ ಈಗ ಕೊರೋನಾ ನಿರ್ವಹಣೆ ಹೇಗೆ ಮಾಡಬೇಕು, ಸರ್ಕಾರದ ಸಿದ್ಧತೆಗಳ ಇನ್ಸೈಡ್ ಡೀಟೇಲ್ಸ್. ಇದು ನ್ಯೂಸ್ 18 ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಸರ್ಕಾರದ ಸಿದ್ಧತೆಗಳು ಏನೇನಾಗಿದೆ ಅನ್ನುವ ಇನ್ಸೈಡ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಇವೆಲ್ಲವನ್ನ ಕೂಡ ಇದು ನೀವೆಲ್ಲರೂ ನೋಡಲೇಬೇಕಾದಂತಹ ಸ್ಟೋರಿ ಇದು. ಹಾಗಾದ್ರೆ ಸರ್ಕಾರದ ಮೆಗಾ ಪ್ಲಾನ್ ಏನು? ಸರ್ಕಾರಿ ಆಸ್ಪತ್ರೆಗಳೆಲ್ಲವೂ ಕೂಡ ಫುಲ್ ಆಗಿದೆ, ಬೆಡ್ಗಳು ಫುಲ್ ಆಗಿದೆ, ಸೋಂಕಿತರ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗೋದೀಗ ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ಸೋಂಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ. ಇದೇ ಕಾರಣಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿರೋದು. ಅದೇ ಕಾರಣಕ್ಕಾಗಿ ರೇಟ್ ಫಿಕ್ಸ್ ಜೊತೆಗೆ ಈಗಾಗಲೇ ಯಾವ್ಯಾವ ಹಾಸ್ಪಿಟಲ್ಗಳನ್ನು ಲಿಸ್ಟನ್ನು ಕೂಡ ರಿಲೀಸ್ ಮಾಡಿದೆ. ಜೊತೆಗೆ ಹಸ್ಭವನ, ರವಿಶಂಕರ್ ಆಶ್ರಮ ಸೇರಿದಂತೆ ಮೂರು ಕಡೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೂರು ಕಡೆ ತೆರೆದ ಆಸ್ಪತ್ರೆಗಳ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಬಿಬಿಎಂಪಿ. ಸೋಂಕಿತರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬಿಬಿಎಂಪಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ರವಿಶಂಕರ್ ಗುರುಜಿ ಆಶ್ರಮದಲ್ಲಿ 400 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಸ್ಭವನದಲ್ಲಿ 450 ಹಾಸಿಗೆಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ವಾರಂಟೈನ್ ಸೆಂಟರ್ಗಳಾಗಿದ್ದ ಹೋಟೆಲ್ಗಳಲ್ಲೂ ಕೂಡ ಈಗ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೊರೋನಾ ಚಿಕಿತ್ಸೆಗೆ ಸಿದ್ಧತೆಯನ್ನ ಸರ್ಕಾರ ಮಾಡಿಕೊಂಡಿದೆ. ರಾಜ್ಯದ ಖಾಸಗಿ ಆಸ್ಪತ್ರೆಗಳಲ್ಲಿ 63,900 ಬೆಡ್ಗಳ ವ್ಯವಸ್ಥೆ, ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಇನ್ನು 13 ಖಾಸಗಿ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರದಿಂದ ಸೂಚನೆ ಹೋಗಿರೋದು. ಆಸ್ಪತ್ರೆಯ ಒಂದೊಂದು ಬ್ರಾಂಚ್ ಅನ್ನ ಮೀಸಲಿಡಲು ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರದ ಕಡೆಯಿಂದನೇ ಹೋಗ್ತಾ ಇರುವಂತಹ ಸೂಚನೆಗಳು. ಒಟ್ಟು 1,300 ಹಾಸಿಗೆಗಳನ್ನ ಮೀಸಲಿಡಲು ಸರ್ಕಾರ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದೆ. ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಅವೆಲ್ಲದರ ಜೊತೆಗೆ ಹೋಟೆಲ್ಗಳಲ್ಲಿ 1,000ಕ್ಕೂ ಹೆಚ್ಚು ಬೆಡ್ಗಳ ವ್ಯವಸ್ಥೆ, 13 ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಆಸ್ಪತ್ರೆಯ ಒಂದೊಂದು ಬ್ರಾಂಚ್ ಅನ್ನ ನೀವು ಮೀಸಲಿಡಬೇಕು ಅನ್ನುವ ಸೂಚನೆಯ ಜೊತೆಗೆ 1,300 ಹಾಸಿಗೆಗಳನ್ನ ಒಟ್ಟು ಮೀಸಲಿಡಲು ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇವೆಲ್ಲದರ ಮಧ್ಯೆ ಹೋಟೆಲ್ಗಳನ್ನ ನೋಡೋದಾದ್ರೆ 1,000ಕ್ಕೂ ಹೆಚ್ಚು ಬೆಡ್ಗಳ ವ್ಯವಸ್ಥೆಯನ್ನ, ಸೋಂಕಿತರಿಗೆಂದೇ ಹೆಚ್ಚುವರಿ 50ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್, ಬೆಂಗಳೂರಿನ ಪ್ರತಿ ಝೋನ್ಗೆ ತಲಾ 4 ಆಂಬ್ಯುಲೆನ್ಸ್ಗಳನ್ನ ಮೀಸಲಿಡಲಾಗಿದೆ.